ಇಲ್ಲ, ನಿಗಮನು ಬಹಳ ಮುಖ್ಯ ಇಲ್ಲಿ, ಬಹಳ ಮುಖ್ಯ ನಿಗಮನು, ಗೊತ್ತಾ? ಅದರ ಜೊತೆಗೆ ನಾವು ಕೆಟಗರಿ ಒನ್ಗೆ ಹೋಗ್ತಾ ಇದ್ವಿ. ನಿಗಮ ಒಂದರಿಂದ ಏನಾಗುತ್ತೆ ಅಂದರೆ ನಮಗೆ ಆದಂಥ ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಇದೆ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಸಾರ್ವತ್ರಿಕವಾಗಿ ನಿಗಮದಲ್ಲಿ ಎಲ್ಲಿ ಒತ್ತಡ ಇರುತ್ತೆ, ಎಲ್ಲಿ ಏನಾಗಿದೆ. ನಮಗೆ ಒತ್ತಡದ ಪ್ರಶ್ನೆ ಬರೋದಿಲ್ಲ ಅವಾಗ ಪ್ರತ್ಯೇಕ ಇದ್ದಾಗ. ಆಗ ನಮಗೇದಾದಂಥ ನಮ್ಮ ಜನಾಂಗಕ್ಕೆ ಆ ಸೌಲಭ್ಯ ಸಿಗುತ್ತೆ. ಈಗ ಜನರಲ್ ಆಗಿ ಸಿಗ್ತಾ ಇದೆ. ಅಲ್ಲಿ ನಮ್ಮಲ್ಲಿ ರಾಜಕೀಯವಾಗಿ ಹಿಂದಿದ್ವಿ, ಶೈಕ್ಷಣಿಕ ಹಿಂದಿದ್ವಿ, ಮತ್ತು ಔದ್ಯೋಗಿಕವಾಗಿ ಹಿಂದಿದ್ವಿ. ಟಾಪ್ ಲೆವೆಲ್ ನಮಗೆ ಯಾರೂ ಇಲ್ಲ, ನಮಗೆ ಶಿಫಾರಸು ಮಾಡೋಂಥವ್ರು ಅಧಿಕಾರಿಗಳು ಯಾರೂ ಇಲ್ಲ. ನಾನು ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದೀನಿ, ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀನಿ, ಅನೇಕ ಸಚಿವರು ಹತ್ರ ನಮ್ಮಲ್ಲಿ ಒಬ್ಬರು ಐ ಎಸ್ ಆಫೀಸರ್ ಇಡೀ ರಾಜ್ಯದಲ್ಲೇ ಇಲ್ಲ. ಎಷ್ಟು ದುರಂತ ನೋಡಿ, ಇಷ್ಟು ವರ್ಷ ಬಂದು ಎಲ್ಲ ಕಮ್ಯುನಿಟಿಯಲ್ಲಿ ಇದ್ದಾರೆ, ನಮ್ಮಲ್ಲಿ ಐ ಎಸ್ ಆಫೀಸರ್ ಇಲ್ಲ. ಇದು ನಮ್ಮ ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತೂ ಇಲ್ಲ. ಯಾಕೆ ಹೇಳ್ತಾ ಐ ಎಸ್ ಬೇಕು ಅಂತಂದರೆ ಮೇಲಿನ ಸರ್ಕಾರದ ಇವತ್ತು ಏನಾದರೂ ಕೆಲಸ ಆದರೆ ರಾಜಕಾರಣಿಗಳ ಜೊತೆಗೆ ಅದೇ ಅಧಿಕಾರಿಗಳು ಭಾಳ ಮುಖ್ಯ ಅಂತಕ್ಕಂಥದ್ದು ಇದು ಮಾಡಬೇಕು. ಆ ಅಧಿಕಾರ ಇದ್ದಾಗ ಮಾತ್ರ ಅವರು ನಮಗೆ ಮಾರ್ಗದರ್ಶನ ಸುಡುತ್ತಾರೆ, ಆ ಸವಲತ್ತುಗಳು ನಾವು ಕೊಡಲಿಕ್ಕೆ ಭಾಳ ಸುಲಭ ಆಗುತ್ತೆ. ಆ ಉದ್ದೇಶಕ್ಕಾಗಿ ನಾವು ಶಿಕ್ಷಣವನ್ನು ಭಾಳ ಈ ಸಲ ಅದೇ ಪ್ರಮುಖವಾಗಿ ತಗೊಂಡಿದೆ ನಾವು ಶಿಕ್ಷಣದ ಒಂದು ಕಾರ್ಯಕ್ರಮವನ್ನು. ನಮ್ಮ ಹಂತದಲ್ಲಿ ಈಗ ಬಡ ಮಕ್ಕಳಿಗೂ ಸಹ ಈ ವರ್ಷದಲ್ಲಿ ಸುಮಾರು ಒಂದು 50 ಜನ ಹುಡುಗರಿಗೆ ಉಚಿತವಾಗಿ ಪಿ ಯು ಕೊಡಬೇಕು ಅಂತ ಬಿಟ್ಟು ನಮ್ಮ ಸಂಘದ ಸಮಿತಿಯಿಂದಲೇ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಅದರ ಹೊರತಾಗಿ ಸರ್ಕಾರದ ಹೊರತಾಗಿನೂ ಇದನ್ನು ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡ್ತಾಯಿದ್ವಿ. ಓಕೆ, ಥ್ಯಾಂಕ್ ಯು. ಈಗೇನು ಬಿ ಜೆ ಪಿ ಗೌರ್ಮೆಂಟ್ ಬಂತಲ್ಲ, ಪ್ರಾರಂಭದಲ್ಲಿ ಹೋಗಿ ಅದನ್ನು ಒಂದು ಮನವಿ ಕೊಟ್ಟಿದ್ವಿ. ಆದರೆ ಅದಕ್ಕೆ ಈಗ ನಾವು ಹೊಸದಾಗಿ ಕೊಟ್ಟಿದ್ವಿ, ಹಿಂದೆ ಇತ್ತು ಆ ಫೈಲ್ ಅಲ್ಲೇ ಇದೆ. ಈಗ ಕೊಟ್ಟಿರ್ತಕ್ಕಂಥ ಮನವಿಯಲ್ಲಿ ಹೊಸದಾಗಿ ಹೋಗಿರೋದ್ರಿಂದ ಅದೇನಾದ್ರೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರ ತಕ್ಷಣಕ್ಕೆ ಮಾಡಲಿಕ್ಕೆ. ಇದು ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾದ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ. ಇವರು ರೆಕಮೆಂಡ್ ಮಾಡಬೇಕಾಗಿದೆ. ರೆಕಮೆಂಡ್ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನು, ಸ್ಟಡಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಮೇಲೆ ಅದು ಹೋಗ್ಲಿಕ್ಕೆ ಇದೆ, ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಎಷ್ಟಿಗೇನೋ ನಾವು ಈ ತಕ್ಷಣಕ್ಕೆ ಅದಕ್ಕೆ ಹೋಗಲ್ಲ. ಈಗ ಮೊದಲು ನಿಗಮ ಬೇಕು, ಆಮೇಲೆ ಕೆಟಗರಿ ಒನ್ ಬೇಕು, ಆಮೇಲೆ ಮುಂದಿನ ಹೆಜ್ಜೆ. ಯಾಕಂದರೆ ಎಲ್ಲನೂ ಒಂದೇ ಸರಿ ಹೆಜ್ಜೆ ಹಾಕಿದಾಗ ಯಾವುದನ್ನು ನಾವು ದಕ್ಕಲಿಕ್ಕಾಗೋದಿಲ್ಲ. ಒಂದೊಂದನೇ ಸವಲತ್ತುಗಳನ್ನು ಪಡೆಯತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಗೋಕಾಕ್ ನಗರದಲ್ಲಿರುವ ಬಸವೇಶ್ವರ್ ಸರ್ಕಲ್ ಹತ್ತಿರ ಪ್ರಸ್ತುತವಿರುವ ಲಕ್ಷ್ಮೀ ಹೋಟೆಲ್ನಲ್ಲಿ ಸ್ಪೆಷಲ್ ಆಗಿ ರುಚಿಯಾದ ಹಾಗೂ ಸವಿಯಲು ಸಿದ್ಧವಾದ ಸ್ಪೆಷಲ್ ಪುರಭಾಜಿ ಸಿಗುತ್ತದೆ. ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.